Subscribe now and press the bell icon. Never miss an update. Manipal Kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಖಾರ ಬಾತ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ಒಂದು ಟೀಸ್ಪೂನ್ ಸಾಸಿವೆ, ಒಂದು ಟೀಸ್ಪೂನ್ ಕಡಲೆಬೇಳೆ, ಒಂದು ಟೀಸ್ಪೂನ್ ಉದ್ದಿನ ಬೇಳೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ, ಒಗ್ಗರಣೆ ಮಾಡ್ಕೊಳ್ಳಿ. ಈಗ ಅದಕ್ಕೆ ಹೆಚ್ಚಿರುವಂತಹ ಕಟ್ ಮಾಡಿರುವಂಥ ಗೋಡಂಬಿ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಅದಕ್ಕೆ ಹೆಚ್ಚಿರುವಂತಹ ಶುಂಠಿನ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಒಂದು ಹಸಿಮೆಣಸು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಅದರಲ್ಲಿ ಕೈ ಆಡಿಸ್ಕೊಂಡು ಹುರ್ಕೊಳ್ಳಿ. ಈಗ ಕಟ್ ಮಾಡಿರುವಂತಹ ನೀರುಳ್ಳಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಬಾಡ್ತಾ ಬಂದಿದೆ. ಈಗ ಬಾಡಿದೆ. ಒಂದು ಅರ್ಧ ಟೀಸ್ಪೂನ್ ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ನೋಡಿ ಟೊಮೆಟೊ ಕಟ್ ಮಾಡಿರೋದನ್ನು ಹಾಕ್ಕೊಳ್ಳಿ, ಅದನ್ನು ಮಶಿ ಆಗೋ ತನಕ ಹುರ್ಕೊಳ್ಳಿ. ಈಗ ನೋಡಿ ಮಶಿ ಆಯಿತು. ಅದಕ್ಕೀಗ ಸಣ್ಣ ಕಟ್ ಮಾಡಿರುವಂತಹ ಬೀನ್ಸು ಹಾಕ್ಕೊಂಡು ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಈಗ ಕ್ಯಾರೆಟ್ ಹಾಕ್ಕೊಳ್ಳಿ, ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಕಟ್ ಮಾಡಿರುವಂತಹ ದೊಣ್ಣೆ ಮೆಣಸಿನಕಾಯಿ ಹಾಕ್ಕೊಳ್ಳಿ. ಈಗ ಅದನ್ನು ಹಾಗೆ ಕೈ ಆಡಿಸ್ಕೊಳ್ಳಿ. ಈಗ ಮೊದಲೇ ಈಗ ಒಂದು 3 ನಿಮಿಷಗಳ ಕಾಲ ಕವರ್ ಮಾಡಿ ಕುಕ್ ಮಾಡ್ಕೊಳ್ಳಿ. ಈಗ ನೋಡಿ ಗ್ರೀನ್ ಪೀಸ್ ಹಾಕಿ ಈಗ ಮೊದಲೇ ಹುರಿದಿಟ್ಕೊಂಡಿರುವಂತಹ 1/2 ಕಪ್ ರವೆ ಹಾಕ್ಕೊಂಡು ಅದನ್ನು ಅದರ ಜೊತೆ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಬಿಸಿ ಮಾಡಿದ್ದಂತಹ ಕುದಿಯೋದು 1/2 ಕಪ್ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಟೇಬಲ್ ಸ್ಪೂನ್ ವಾಂಗಿ ಬಾತ್ ಪೌಡರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಾಡಬೇಕಾದ್ರೆ ಫ್ಲೇಮ್ ಲೋ ಇಟ್ಕೊಳ್ಳಿ. ಒಂದು 2-3 ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳಿ. ಅದನ್ನು ಕುಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಗಿದೆ. ಈಗ ನೀವು ಸ್ವಿಚ್ ಆಫ್ ಮಾಡಿಬಿಟ್ಟು ಫ್ಲೇಮ್ನ 1 ಟೀಸ್ಪೂನ್ ಲಿಂಬೆಹಣ್ಣಿನ ರಸ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮತ್ತೆ ತೆಂಗಿನ ತುರಿ ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ತುರಿದಿದ್ದೀಯಲ್ಲ ಅದನ್ನು ಹಾಕ್ಕೊಳ್ಳಿ. ಈಗ ನಿಮಗೆ ರುಚಿ ರುಚಿಯಾದ ಘಮಘಮಿಸುವ ಖಾರ ಬಾತ್ ಸವಿಯಲು ಸಿದ್ಧ. ಇದನ್ನು ನೀವು ಚಟ್ನಿ ಜೊತೆಗೆ ಸವಿಬಹುದು. ನಾನು ಇನ್ನು ಬೇರೆ ರೆಸಿಪಿಗಳ ಜೊತೆ ಬರ್ತೀನಿ. ಸದ್ಯಕ್ಕೆ ಬಾಯ್.